ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಕುರುಕ್ಷೇತ್ರ ಯುದ್ಧ ನಡೆಯುತ್ತಿದ್ದಾಗ ಒಂದು ದಿನ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ವಿಚಿತ್ರ ತಳಮಳವಾಯಿತು. ಆರನೆಯ ಇಂದ್ರಿಯ ಅನ್ನುತ್ತೇವಲ್ಲ ಹಾಗೆ, ಇವತ್ತೇನೋ ಕೆಟ್ಟದ್ದು ನಡೆಯುತ್ತದೆ, ಏನೋ ಆಗುತ್ತಿದೆ ಎಂಬ ಯೋಚನೆ ಪದೇ ಪದೇ ಮನಸ್ಸಿಗೆ ಬರತೊಡಗಿತು. ಅರ್ಜುನನು ಸಂಜೆ ರಣರಂಗದಿಂದ ಶಿಬಿರಕ್ಕೆ ವಾಪಸ್ ಹೋದಾಗ ಶಿಬಿರದ ಹತ್ತಿರ ಸ್ಮಶಾನದ ಮೌನ ಆವರಿಸಿತ್ತು. ನಾಲ್ವರು ಸೋದರರು ಸಹ ತಲೆ ತಗ್ಗಿಸಿ ನಿಂತಿದ್ದರು. ಅರ್ಜುನನ ಮುಂದಾಗಿ ಅಣ್ಣ ಯುಧಿಷ್ಠಿರನ ಭುಜವನ್ನ ಅಲ್ಲಾಡಿಸಿ, ಅಣ್ಣ ಏನಾಯ್ತು, ಏಕೆ ಹೀಗೆ ತಲೆ ತಗ್ಗಿಸಿ ನಿಂತಿದ್ದೀರಿ ಎಂದು ಕೇಳುತ್ತಾನೆ. ಯುಧಿಷ್ಠಿರನ ಬಳಿ ಉತ್ತರವಿರಲಿಲ್ಲ. ಆಗ ನಡೆಯಬಾರದ್ದೇನೋ ನಡೆದು ಹೋಗಿದೆ ಎಂದು ಅರ್ಜುನನಿಗೆ ಗೊತ್ತಾಯಿತು. ಅರ್ಜುನನು ಶಿಬಿರದ ಒಳಗೆ ಹೋಗಿ ನೋಡುತ್ತಾನೆ. ದ್ರೌಪದಿ, ಸುಭದ್ರೆ ಮತ್ತು ಕುಂತಿ ಎದೆ ಬಡಿದುಕೊಂಡು ಅಳುತ್ತಿದ್ದಾರೆ. ಅವರ ಮುಂದೆ 16 ವರ್ಷದ ಕರುಳ ಕುಡಿ ಅಭಿಮನ್ಯು ಎಣವಾಗಿ ಹೋಗಿದ್ದಾನೆ. ಅಭಿಮನ್ಯು ಸಾಮಾನ್ಯವಾದಂತಹ ಹುಡುಗನೇನೂ ಅಲ್ಲ. ವಯಸ್ಸು 16 ಆಗಿದ್ದರೂ ಅಪರಿಮಿತ ಪರಾಕ್ರಮಿಯಾಗಿದ್ದ. ಅವನು ಯುದ್ಧ ಮಾಡುತ್ತಿದ್ದನ್ನು ನೋಡಿ ವೈರಿಗಳು ಸಹ ಹೊಗಳುತ್ತಿದ್ದರು. ಅಭಿಮನ್ಯುವನ್ನು ಮುಗಿಸದಿದ್ದರೆ ನಾವು ಸೋಲಲೇಬೇಕಾಗುತ್ತದೆ ಎಂಬುದು ಶತ್ರುಗಳಿಗೆ ಗೊತ್ತಿತ್ತು. ಅಂತಹ ಪರಾಕ್ರಮಿಯೇ ಶವವಾಗಿ ಶಿಬಿರಕ್ಕೆ ಬಂದರೆ, ಎದೆಯೆತ್ತರಕ್ಕೆ ಬೆಳೆದ ಮಗನನ್ನು ಕಣ್ಮುಂದೆಯೇ ಕಳೆದುಕೊಂಡರೆ, ಅಯ್ಯೋ, ಆ ತಂದೆಯ ದುಃಖದ ತೀವ್ರತೆ ಹೇಗಿರಬಹುದು ಎಂಬುದನ್ನ ಅಳೆಯಲು ಸಹ ಸಾಧ್ಯವಿಲ್ಲ. ಅಭಿಮನ್ಯುವಿನ ಶವದ ಮೇಲೆ ಬಿದ್ದು ಅರ್ಜುನನು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ತನಗೊದಗಿದ ದುರ್ವಿಧಿಗೆ ಶಪಿಸುತ್ತಾನೆ. ಮನುಷ್ಯನೆಂದರೆ ದೇಹವಲ್ಲ, ಆತ್ಮಕ್ಕೆ ಸಾವಿಲ್ಲ, ಕೇವಲ ದೇಹ ಮಾತ್ರ ನಾಶವಾಗುತ್ತದೆ. ಯಾವ ಆಯುಧದಿಂದಲೂ ಸಹ ಆತ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ನೀರಿನಿಂದಾಗಲಿ ಬೆಂಕಿಯಿಂದಾಗಲಿ ಆತ್ಮಕ್ಕೆ ಸಾವು ಬರುವುದಿಲ್ಲ ಎಂದು ಕೃಷ್ಣನು ಗೀತೆಯಲ್ಲಿ ಹೇಳಿದ ಎಲ್ಲ ವಿಷಯಗಳು ಸಹ ಅರ್ಜುನನಿಗೆ ಗೊತ್ತಿತ್ತು. ಆದರೂ ಸಹ ಆತನ ಹೃದಯ ಒಡೆದು ಹೋದಂತಾಗಿತ್ತು. ಎಷ್ಟಾದರೂ ಮನುಷ್ಯನಲ್ಲವೇ, ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಲಾಗದೆ ಕಣ್ಣೀರಿಡುತ್ತಾನೆ. ಹಾಗಾದರೆ ಕೃಷ್ಣನ ಗೀತೋಪದೇಶ ವ್ಯರ್ಥವಾಯಿತೆ? ಖಂಡಿತ ಇಲ್ಲ. ಅರ್ಜುನನು ಮರುದಿನ ಬೆಳಿಗ್ಗೆ ಎಂದಿನಂತೆ ಆದ ಯುದ್ಧ ಭೂಮಿಗೆ ಮರಳುತ್ತಾನೆ. ಕರ್ತವ್ಯ ಪ್ರಜ್ಞೆಯೊಂದಿಗೆ ಹೋರಾಡುತ್ತಾನೆ. ಆದರೆ ಹಲವರಿಗೆ ಇದು ಸಾಧ್ಯವಿಲ್ಲ. ಎಷ್ಟೋ ಮಂದಿ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ, ಜೀವನವೇ ಮುಗಿದು ಹೋಯಿತು ಎಂದು ಭಾವಿಸುತ್ತಾರೆ. ಚಿಂತೆ ಮತ್ತು ಉದ್ವೇಗಕ್ಕೊಳಗಾಗಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುತ್ತಾರೆ. ಭಾವನೆಗಳಿಗೆ ಬೆಲೆ ಕೊಡಬೇಕು. ಆದರೆ ದೇವರಲ್ಲಿ ಅಚಲ ನಂಬಿಕೆಯನ್ನಿಟ್ಟು ಮುಂದಿನ ಜೀವನವನ್ನು ಎದುರಿಸುವುದು ಅಷ್ಟೇ ಮುಖ್ಯ ಎಂಬ ಜೀವನ ಪಾಠವನ್ನ ಈ ಕಥೆಯಿಂದ ಕಲಿತುಕೊಳ್ಳಬಹುದು.